ಇವತ್ತು ಅಧಿಕೃತವಾಗಿ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದೀನಿ ನಮ್ಮ ತಾಲೂಕಲ್ಲಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಲಿ ನನ್ನ ಮತಕ್ಷೇತ್ರ ಇವತ್ತು ನಮ್ಮ ಪಕ್ಷದ ವತಿಯಿಂದ ನಾನು ನನ್ನ ತಮ್ಮ ವೇಣುಗೋಪಾಲ್ರವರು ಮತ್ತು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಇವತ್ತು ಪ್ರಚಾರಕ್ಕೆ ಅಂತೇಳಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಪ್ರಥಮವಾಗಿ ಇವತ್ತು ಸಿದ್ಧಗಂಗಾ ಮಠಕ್ಕೆ ಹೋಗಿ ಗುರುಗಳಾದಂಥ ಶಿವಕುಮಾರ ಸ್ವಾಮೀಜಿಯವರ ಗದ್ದಿಗೆಗೆ ಪೂಜೆ ಮಾಡಿ ಶಿವಲಿಂಗ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ತದನಂತರ ಸ್ವಾಮೀಜಿಯವರ ಪಾದಗಳಿಗೆ ಅವ್ರು ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತೊಗೊಂಡು ಪಾದ ಪೂಜೆ ಮಾಡಿ ಈಗ ದೇವರಾಯನದುರ್ಗಕ್ಕೆ ಬಂದು ಅಲ್ಲೂ ಕೂಡ ನರಸಿಂಹಸ್ವಾಮಿ ದರ್ಶನ ಮಾಡಿ ಅಲ್ಲಿ ಕಾರ್ಯಕರ್ತರ ಮೂಲಕ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ಸುಮಾರು 4-5 ದಿನ ಮುಗಿದಿದೆ ಊರಿ ಟೌನ್ ಪ್ರೊಸೆಷನ್ ನಡೀತಾ ಇದೆ ಇದಾದ ನಂತರ ನೆಕ್ಸ್ಟು ಸಾತ್ಘಟ್ಟ ಹಿಂಗೆ ಇವತ್ತಿನ ಪ್ರಸಾರದಲ್ಲಿ ಸೀತ್ಕಲ್ಲು ಮತ್ತು ಉಡುಗೆರೆ ಮತ್ತು ಅರೆಗುದ್ನಳ್ಳಿ ಡೈಲಿ 3 ಪಂಚಾಯಿತಿ ಮಾಡಬೇಕು ಅಂತೇಳಿ ಎಲ್ಲ ಕಾರ್ಯಕರ್ತರು ಹೊಟ್ಟಿದ್ದೇವೆ ಸೊ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರ ಉತ್ಸಾಹ ಇದೆ ಅವರ ಉತ್ಸಾಹ ನಾನು ಗಮನಿಸ್ತಾ ಇದ್ರೆ ಕನಿಷ್ಠ ಪಕ್ಷ ಇಲ್ಲಿ ನಮ್ಮ ತುಮಕೂರು ಗ್ರಾಮಾಂತರದಲ್ಲಿ ನಮ್ಮ ಪಕ್ಷ 50,000ಕ್ಕೂ ಹೆಚ್ಚು ಮಟ್ಟ ಗೆಲ್ತಿದ್ದಾರೆ ಪಂಚರತ್ನ ಕಾರ್ಯಕ್ರಮ ಆಗಬೇಕಾದಾಗ ಇದೇ ಉಡುಗೆರೆ ಟೌನಿಗೆ ಕುಮಾರಸ್ವಾಮಿ ಅವರು ಬಂದಿದ್ದು ರಾತ್ರಿ 12:30 12:30 ರಾತ್ರಿ ಬಂದಾಗಲೂ ಕೂಡ 10,000 ಜನ ಕೂತು ಬಂದಿದ್ದೀವಿ 10,000 ಜನ ಇಲ್ಲಿ ಕಾಯ್ದು ಕೂತಿದ್ರು ಕುಮಾರಸ್ವಾಮಿಗೋಸ್ಕರ ಕನಿಷ್ಠ ಪಕ್ಷ 10,000 ಜನ ಇತ್ತು ರಾತ್ರಿ 12:30 ರಾತ್ರಿನಲ್ಲಿ ಯಾಕಂದರೆ ಅವ್ರು ಬರುವಿಕೆಗೆ ಕಾಯ್ತಾ ಇರ್ತಕ್ಕಂಥದ್ದು ಫಸ್ಟ್ ಟೈಮು ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಒಂದು ಊರಿಗೆ ಬಂದಿರೋದು ಇತಿಹಾಸ ಅಂದರೆ ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹುಡುಗರಿಗೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಭಾಗದ ಜನ ಏನಂದ್ರೆ ನಮ್ಮ ಊರುಗಳಿಗೆ ಕುಮಾರಸ್ವಾಮಿನೇ ಬಂದಿರೋದ್ರಿಂದ ಅವರನ್ನು ಗೌರವ ಕೊಡಲೇಬೇಕು ಅವ್ರನ್ನ ಸಿ ಎಂ ಮಾಡಲೇಬೇಕು ಅವ್ರು ಮಾಜಿ ಸಿ ಎಂ ಅಲ್ಲ ಅದೇ ಸಿ ಎಂ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವರೆಲ್ಲರೂ ಗುರಿ ಇಟ್ಕೊಂಡು ಹೊರಟಾರೆ ನಮಗೆ ನಮ್ಮ ಶಕ್ತಿ ನಮಗೆ ಪಬ್ಲಿಸಿಟಿ ನಮ್ಮ ಶಕ್ತಿ ಮಹಾನ್ ನಾಯಕರು ಯಾರು ನಮ್ಮ ಕಾರ್ಯಕರ್ತರೇ ನಮ್ಮ ಶಕ್ತಿ ನಮ್ಮ ಕಾರ್ಯಕರ್ತರೇ ನಮ್ಮ ಪಕ್ಷದ ಉಳಿವು ಸೊ ಆ ನಿಟ್ಟಿನಲ್ಲಿ ಏನು ಸಮಸ್ಯೆ ಇಲ್ಲ ಸೊ ಈ ನಿಟ್ಟಿನಲ್ಲಿ ಚುನಾವಣೆ ಆದಮೇಲೆ ರಿಸಲ್ಟ್ ಬಂದಾಗ 100% ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅಂತ ವಿಶ್ವಾಸ ಆಯ್ತು ಈಗ ಅವ್ರಿಗೇನಂದ್ರೆ ಗೌರಿಶಂಕರ್ ಹೆಸರು ಕಂಡ್ರೆ ಭಯ ಅವ್ರಿಗೆ ಏನಾಗ್ತದೆ ಬೆಳಿಗ್ಗೆ ಟಿಫನ್ಗೂ ಮಧ್ಯಾಹ್ನ ಊಟಕ್ಕೂ ರಾತ್ರಿ ಊಟ ಮಾಡಬೇಕಲ್ಲ ಅವ್ರು ನನ್ನ ಹೆಸರುಗಳೇ ಊಟ ಮಾಡಬೇಕು ಆ ಪರಿಸ್ಥಿತಿ ಇದೆ ಈ ತಾಲೂಕಿನಲ್ಲಿ ಸೊ ಅದಕ್ಕೋಸ್ಕರ ಅವರ ಒಂದಷ್ಟು ಈ ಬಾಯಿ ಚಪಲ ತೀಸ್ಕೋಬೇಕಲ್ಲ ಏನೋ ಹೇಳ್ಕೊಂಡು ಹೊಂಟವೆ ಅದೇನೋ ಬಾಂಡ್ ಅಂತ ಅದೇನು ಯಾವುದು ವರ್ಕೌಟ್ ಆಗಲ್ಲ ಇಲ್ಲಿ ನಾನು ಇಲ್ಲಿ MLA ಆಗಿಲ್ಲ ನಮ್ಮ ತಾಲೂಕಲ್ಲಿ ಈ ತಾಲೂಕಲ್ಲಿ ಮನೆ ಮಗನಾಗಿದ್ದೀನಿ ಇಲ್ಲಿ MLA ಆಗಿದ್ರೆ ತೆಗೆದು ಗುರ್ಸ್ಬಿಡ್ತಾರೆ ಜನ ಪರ್ಕೆ ತಂದು ಗುರ್ಸ್ಬಿಡ್ತಾರೆ ಆಚೆ ಹಾಕ್ತಾರೆ ಕಸ ತಗೊಂಡೋಗಿ ನಾನು MLA ಆಗಿಲ್ಲ ಇಲ್ಲಿ ಇಲ್ಲಿರೋಂಥದ್ದು ಈ ತಾಲೂಕು ಮನೆ ಮಗನಾಗಿ ಮಗನ ಯಾರು ಓಡಿಸ್ತಾರಾ ಯಾವುದೇ ಕಾರಣಕ್ಕೆ ಮಗನ ಭದ್ರವಾಗಿ ಅವ್ನು ಕೆಟ್ಟವನೋ ಒಳ್ಳೆಯವನೋ ಏನೋ ಇವತ್ತಿಲ್ಲ ನಾನು ಮಾಡ್ತೇನೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ತಂದೆ ತಾಯಂದಿರು ಅಣ್ಣ ತಂದಿರು ನನ್ನನ್ನು ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಮನೆ ಮಗ ಇಲ್ಲ ನಾನು ಟೆಂಪ್ರರಿ ಇಲ್ಲ ಪರ್ಮನೆಂಟು ಈಗ ಟೆಂಪ್ರರಿಗೆ ಮನೆ ಮಕ್ಕಳು ಅಂತ ಬರ್ತಾವ್ರೆ ಯಾವ ಟೆಂಪ್ರರಿ ಯಾವ್ದು ಪರ್ಮನೆಂಟ್ ಅಂತ ಜನಕ್ಕೆ ಗೊತ್ತೈತೆ ಸೊ ಆ ನಿಟ್ಟಿನಲ್ಲಿ ಚಿಂತೆ ಇಲ್ಲ ಈ ಗ್ರಾಮಾಂತರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳು ನಾವು ಗೆಲ್ತೇವೆ